ಭೇಟಿ ಕೊಟ್ಟರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ನಿಮ್ಮ ಇಷ್ಟಾರ್ಥ ಸಿದ್ಧಿ, ಸುಖ ಸಮೃದ್ಧಿ, ನೆಮ್ಮದಿ. ದೈವ ಫಲ. ಓಂ ಭಗವತೇ ನಾರಾಯಣಿ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆ ನೋಡಿ, ಬಹಳ ಪ್ರಮುಖವಾಗಿರತಕ್ಕಂಥದ್ದು, ಹಾಗೆ ಪರ್ಟಿಕ್ಯುಲರ್ ಆಗಿ ಎಲ್ಲರಿಗೂ ಬೇಕಾಗಿರುವಂತಕ್ಕಂಥದ್ದು. ಯಾಕಂದರೆ ನೋಡಿ, ಪರಿಪೂರ್ಣವಾಗಿ ಏನು ಮಾಡ್ತಾರೆ, ಪರಿಪೂರ್ಣವಾಗಿ ಎಲ್ಲರೂ ಬಹಳ ಇಷ್ಟಪಡ್ತಕ್ಕಂಥದ್ದಾಗುತ್ತೆ. ಒಂದು ಹೆಣ್ಣಿಗಾಗಿರ್ಬೋದು ಇಷ್ಟಪಡ್ತಕ್ಕಂಥದ್ದು, ಗಂಡನಲ್ಲಾಗಿರ್ಬೋದು ಬಹಳ ಇಷ್ಟಪಟ್ಟು ವಿವಾಹ ಆಗಬೇಕಂತಕ್ಕಂಥದ್ದು ಬಹಳಷ್ಟು ಮುಂದುವರಿತಕ್ಕಂಥದ್ದಾಗುತ್ತೆ. ಆದರೆ ಇಷ್ಟಪಡ್ತಿದ್ದಂಗೆ ಅವರು ನಿಮ್ಮಿಂದ ದೂರವಾಗಿಬಿಡತಕ್ಕಂಥದ್ದು, ಒಂದು ಗಂಡ ಹೆಂಡತಿಯಲ್ಲಾಗಿರ್ಬೋದು, ಕೆಲವೊಂದು ಲವರ್ಸಲ್ಲಾಗಿರ್ಬೋದು, ಇದೆಲ್ಲ ಸರ್ವಸಾಮಾನ್ಯವಾಗಿ ತೊಂದರೆಗಳಂತಕ್ಕಂಥದ್ದು ಕಾಡ್ತಾನೇ ಹೋಗ್ತಾನೆ ಇರ್ತದೆ. ಹಾಗೆ ಎಲ್ಲರೂ ಕೂಡ, ಯಾಕಂದರೆ ಒಂದು ಕುಟುಂಬದಲ್ಲಾಗಿರ್ಬೋದು, ಮನೆತನದಲ್ಲಾಗಿರ್ಬೋದು, ಎಲ್ಲ ವಿಭಾಗದಲ್ಲೂ ಕೂಡ ಯಾರು ನೀವು ಬಹಳಷ್ಟು ಒಂದು ಒಬ್ಬರ ಮೇಲೆ ಗಮನ ಇಷ್ಟ ಅಂತಕ್ಕಂಥದ್ದು ಇರುತ್ತಲ್ಲ, ಅಂಥವ್ರು ಯಾರು ಸಡನ್ನಾಗಿ ನಿಮ್ಮಿಂದ ದೂರ ಆಯ್ತಂತ ಹೇಳಿದರೆ ಅದಕ್ಕೆಲ್ಲ ಏನು, ಯಾವ ಥರ, ಯಾಕೆ ಅವರೆಲ್ಲ ದೂರ ಆಗ್ತಾರಂತ ಹೇಳಿದರೆ, ಪರಿಪೂರ್ಣವಾಗಿ ನೋಡಿ, ಜನ್ಮ ಜಾತಕದಲ್ಲಿ ಕೇತುವಿಂದ ಪ್ರಭಾವ ಇದ್ದಂಥ ಸಂದರ್ಭದಲ್ಲಿ ಇಂಥವರಿಗೆ ಬಹಳ ಆಗುವಂಥದ್ದು. ಹಾಗೆ ದಶೆಯಲ್ಲೂ ಕೂಡ, ಯಾಕಂದರೆ ರಾಹುವಿನ ದಶೆಯನ್ನು ನಡೀತಾ ಇದೆ ಅಂದ್ರೂ ಕೂಡ ಅವರು ಏನೇ ಇಷ್ಟಪಟ್ಟಿದ್ರೂ ಕೂಡ ಅವರಿಗೆ ಸಿಗಲಿಕ್ಕಿಲ್ಲ. ಹಾಗೆ ಜಾತಕ ಅನುಸಾರವಾಗಿಯೇ ಪರಿಪೂರ್ಣವಾಗಿ ತೊಂದರೆಗಳು ಈ ಗ್ರಹದಿಂದ ಇಂತಿಂಥ ತೊಂದರೆಗಳನ್ನೋದು ಕಾಣತಕ್ಕಂಥದ್ದು ಆರಂಭ ಆಗಿದೆ. ಆ ಉದ್ದೇಶದಿಂದ ನಿಮ್ಮ ಜಾತಕದಲ್ಲೂ ಕೂಡ ಇಂಥದ್ದೆಲ್ಲ ತೊಂದರೆಗಳನ್ನು ಇದ್ದರೆ ಅಂದರೆ ಖಂಡಿತವಾಗಿಯೂ ಅದಕ್ಕೆಲ್ಲ ನಿವಾರಣೆಗಳಿದೆ. ಹಾಗೆ ಇಷ್ಟಪಟ್ಟವರು ನಿಮ್ಮಿಂದ ಒಂದಾಗಬೇಕು, ಮತ್ತೆ ನಿಮ್ಮ ಜೊತೆ ಇರಬೇಕು ಅಂತ ಹೇಳಿದರೆ ಅದಕ್ಕೆಲ್ಲ ಸುಲಭ ಸಾಧಾರಣ ವಿಧಾನಗಳಿದೆ. ಅದಕ್ಕೆ ಹೇಗೆಲ್ಲ ಅನ್ನೋದು ತಿಳಿಸಿಕೊಡ್ತೇನೆ ನೋಡಿ. ಪರಿಪೂರ್ಣವಾಗಿ ಕೆಲವೊಂದು ಈ ಥರ ರಾಹುವಿನ ದೃಷ್ಟಿಯಿಂದ ಮತ್ತು ಕೇತುವಿನ ದೃಷ್ಟಿಯಿಂದ ಜಾತಕದಲ್ಲಿ ಇದೆಲ್ಲವೂ ಸರ್ವಸಾಮಾನ್ಯವಾಗಿ ಕಾಡ್ತಾನೆ ಇರುತ್ತೆ. ಹಾಗೆ ಅಕ್ಕಪಕ್ಕದವರ ದೃಷ್ಟಿನೂ ಕೂಡ ಬೀರೋದ್ರಿಂದ ಈ ಥರದ್ದೆಲ್ಲ ಆಗುತ್ತೆ. ಯಾಕಂದರೆ ನೀವಿಬ್ಬರು ಚೆನ್ನಾಗಿರೋದು ನೋಡಿ ಅವರು ಸಹಿಸಲ್ಲ, ದೃಷ್ಟಿಗಳನ್ನು ಹಾಕುವಂಥದ್ದು, ಹೊಟ್ಟೆ ಕಿಚ್ಚು ಪಡ್ಕೊಳ್ತಕ್ಕಂಥದ್ದು, ದ್ವೇಷ ಪಡೆಯುವಂಥದ್ದು, ಈ ಥರ ಎಲ್ಲ ಸರ್ವಸಾಮಾನ್ಯವಾಗಿ ಕಾಡ್ತಾನೆ ಇರುತ್ತೆ. ಅದಕ್ಕೆಲ್ಲವೂ ನಿವಾರಣೆಗಳನ್ನು ಮಾಡ್ಕೋಬೇಕಂತ ಹೇಳಿದ್ರೆ ಇದೊಂದು ಸರಳ ವಿಧಾನವನ್ನು ಮಾಡಿ. ಏನಂತ ಹೇಳಿದ್ರೆ, ಪರಿಪೂರ್ಣವಾಗಿ ಯಾರು ನಿಮ್ಮಿಂದ ದೂರ ಆಗಿರ್ತಾರೆ, ಒಂದು ಸ್ತ್ರೀ ಆಗಿರ್ಬೋದು, ಇಲ್ಲ ಪುರುಷ ಆಗಿರ್ಬೋದು, ಒಂದು ಪುರುಷ ಆಗಿರ್ಬೋದು, ಯಾರೆಲ್ಲ ದೂರ ಆಗಿರ್ತಾರೆ ನೋಡಿ, ಅವ್ರದ್ದು ಸಾಧ್ಯವಾದರೆ ಅವರ ಒಂದು ಬಟ್ಟೆ, ಇಲ್ಲವಾದರೆ ಅವ್ರದ್ದೊಂದು ಫೋಟೋವನ್ನು ತಗೊಳ್ಳಿ. ತೆಗೆದುಕೊಂಡು ಅದನ್ನೇನು ಮಾಡಿ ಒಂದು ಕಪ್ಪು ಬಟ್ಟೆಯಲ್ಲಿ ಇಡಿ. ಇಟ್ಟಿದ ನಂತರ ಒಂದು ಮೂರು ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ ತೆಗೆದುಕೊಂಡು ಪೂರ್ಣವಾಗಿ ಅದಕ್ಕೆ ಒಂದಿಡಿ ಕಲ್ಲುಪ್ಪನ್ನು ಹಾಕಿ. ಕಲ್ಲುಪ್ಪನ್ನು ಹಾಕಿಬಿಟ್ಟು ಪರಿಪೂರ್ಣವಾಗಿ ಒಂದು ಲಿಂಬೆಣ್ಣನ್ನು ತಗೊಳ್ಳಿ. ಆ ಲಿಂಬೆಣ್ಣನಲ್ಲಿ ಯಾರು ನಿಮ್ಮಿಂದ ದೂರವಾಗಿರ್ತಾರಲ್ಲ ಅವರ ಹೆಸರನ್ನು ಬರೆಯಿರಿ. ಪರ್ಟಿಕ್ಯುಲರ್ ಆಗಿ ಹೆಸರು, ಸಾಧ್ಯ ವಯಸ್ಸಿದ್ದರೆ ವಯಸ್ಸು, ಇಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ಡೇಟ್ ಆಫ್ ಬರ್ತ್, ಇದನ್ನು ಬರೆದು ಆ ಒಂದು ಕಪ್ಪು ಬಟ್ಟೆಯಲ್ಲಿ ಹಾಕಿ. ಹಾಕಿದ ನಂತರ ಪರಿಪೂರ್ಣವಾಗಿ ಅದನ್ನು 9 ವಾರಗಳ ಕಾಲ ಮಾಡಿ ಕಟ್ಟಿಡಿ. ಪ್ರತಿ ವಾರನೂ ಕೂಡ ಈ ಥರ ಮಾಡಿ ಮಾಡಿ ಕಟ್ಟಿಡಿ. ಕಟ್ಟಿಟ್ಟ ನಂತರ ಪರಿಪೂರ್ಣವಾಗಿ ಅದನ್ನು 9 ವಾರ ಆದ ನಂತರ ಪರಿಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಅವರು ಬಂದುಬಿಡ್ತಾರೆ. ಯಾರೆಲ್ಲ ದೂರವಾಗಿರ್ತಾರೆ, ಯಾರೆಲ್ಲ ನಿಮ್ಮಿಂದ ದೂರವಾಗಿ ಹೋಗಿರ್ತಾರೆ, ಪರಿಪೂರ್ಣವಾಗಿ ನಿಮ್ಮ ಜೊತೆಗೆ ಆಗಬೇಕಂದರೆ ಈ ಒಂದು ಸರಳ ಸುಲಭ ವಿಧಾನವನ್ನು ಮಾಡಿ. ಹಾಗೆ ಪರಿಪೂರ್ಣವಾಗಿ ಈ ಒಂದು ಮಾಡಿದ ನಂತರ 9 ವಾರ ಆದ ನಂತರ ಅದನ್ನೇನು ಮಾಡಿ ಅಂದರೆ, ಪರಿಪೂರ್ಣವಾಗಿರ್ತಕ್ಕಂಥದ್ದು ಹರಿಯುವ ನೀರಿಗೆ, ಇಲ್ಲವಾದರೆ ಬಿಳಿ ಎಕ್ಕದ ಗಿಡಕ್ಕೆ, ಇಲ್ಲವಾದರೆ ಬೊಬ್ಬಳಿಯ ಮರಕ್ಕೆ, ಆಯಿತಾ, ಇದನ್ನು ಹೋಗಿ ಕಟ್ಟಬೇಡಿ. ಕಟ್ಟೋದ್ರಿಂದ ಖಂಡಿತವಾಗಿಯೂ 9 ವಾರದಲ್ಲೇ ಅವರು ನಿಮ್ಮ ಹತ್ರ ಇರತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಹೀಗೆ ಈ ಒಂದು ಸರಳ ಸುಲಭ ವಿಧಾನವನ್ನು ಮಾಡಿ ಖಂಡಿತವಾಗಿ ನಿಮ್ಮವರು ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಹಾಗೆ ನಿಮಗೆ ಯಾವುದಾದ್ರು ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನ ತಾಂತ್ರಿಕ ಪದ್ಧತಿಯಿಂದ ಪರಿಹಾರ ಮಾರ್ಗವಿದೆ, ಚಿಂತಿಸಬೇಡಿ. ನಮಸ್ಕಾರ.